ಸ್ನೇಹಿತರೆ, ಇವತ್ತು ನಾನು ಉತ್ತಪ್ಪ ರೆಸಿಪಿಯೊಂದಿಗೆ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಉತ್ತಪ್ಪ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಈ ವ್ಲಾಗ್ನಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡ್ತಾ ಹೋಗಿ. ಸೊ ಯಾವ ರೀತಿ ನೀವು ಹೋಟೆಲ್ ಶೈಲಿಯಲ್ಲಿ ಉತ್ತಪ್ಪನ ಮಾಡ್ಬೋದು, ರುಚಿ ರುಚಿಯಾದ ಉತ್ತಪ್ಪವನ್ನು ಮಾಡಿ ತಿನ್ಬೋದು ಅನ್ನೋದನ್ನು ಈ ವ್ಲಾಗ್ನಲ್ಲಿ ತಿಳಿಸ್ಕೊಡ್ತೇನೆ. ಬ್ಯಾಟರ್ನ ಹಾಕಿ ಅದರ ಮೇಲೆ ಒಂಚೂರು ಎಣ್ಣೆಯನ್ನು ಹಾಕಿಟ್ಟು ಮುಚ್ಚಬೇಕು. ಅದರ ಮೇಲೆ ಮುಚ್ಚಿದರೆ ಅದು ಹಿಟ್ಟು ಹಿಟ್ಟಾಗಿ ಉಳಿಯೋದಿಲ್ಲ. ಸಣ್ಣ ಫ್ಲೇಮ್ ಇಡಬೇಕು, ಉರಿ ಜಾಸ್ತಿ ಇರಬಾರ್ದು. ಸಣ್ಣ ಉರಿಯಲ್ಲಿ ಇಟ್ಟು ಅದನ್ನು ಬೇಯಿಸ್ಕೋಬೇಕು. ಒಂದು 2 ನಿಮಿಷ ಏನಾದರೂ ಈ ರೀತಿ ಮುಚ್ಚಿಡಬೇಕು ಸಣ್ಣ ಉರಿಯಲ್ಲಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿದ್ರೆ, ಆಲ್ರೆಡಿ ನೀವು ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿರ್ತೀರ, ಮಾರ್ನಿಂಗ್ ಟೈಮಲ್ಲಿ ದೋಸೆಯನ್ನು ಮಾಡಿರ್ತೀರ, ಒಂದಿಷ್ಟು ಹಿಟ್ಟು ಉಳಿದಿರ್ಬೋದು. ಆ ಹಿಟ್ಟನ್ನು ಒಂದು 2 ಗ್ಲಾಸಷ್ಟು ಹಿಟ್ಟು ಉಳ್ಕೊಂಡಿತ್ತು ಅಂತ ಹೇಳಿದ್ರೆ, ಆ ಹಿಟ್ಟಿಗೆ ಎಷ್ಟು ಪ್ರಮಾಣದಲ್ಲಿ ಇಂಗ್ರೀಡಿಯೆಂಟ್ಸ್ ಹಾಕ್ಕೋಬೇಕು ಅನ್ನೋದನ್ನು ನಾನು ಹೇಳ್ತೇನೆ. 2 ಗ್ಲಾಸಷ್ಟು ಹಿಟ್ಟು ಉಳ್ಕೊಂಡಿತ್ತು ಅಂತ ಹೇಳಿದ್ರೆ, ಅದಕ್ಕೆ ಈ ಗಾತ್ರದ 4 ಈರುಳ್ಳಿಗಳನ್ನು ಚಿಕ್ಕ 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 ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚಿಕ್ಕ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡ್ಕೋಬೇಕು. ಈರುಳ್ಳಿಯನ್ನು ಚಿಕ್ಕ ಗಾತ್ರದಲ್ಲಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿ ಅದನ್ನು ಹಿಟ್ಟಿಗೆ ಹಾಕ್ಕೋಬೇಕು. ನೆಕ್ಸ್ಟ್ ಬಂದು 4 ಮೆಣಸಿನಕಾಯಿ. ನಿಮಗೆ ಖಾರ, ಒಬ್ಬರಿಗೆ ಖಾರ ಇಷ್ಟ ಆಗುತ್ತೆ, ಕೆಲವರಿಗೆ ಖಾರ ಇಷ್ಟ ಆಗಲ್ಲ. ಸೊ ನಿಮಗೆ ಯಾವ ಪ್ರಮಾಣದಲ್ಲಿ ಖಾರ ಬೇಕು ಆ ರೀತಿ ನೀವು ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಇಲ್ಲಿ ನಾನು ಕೆಲವರಿಗೆ ಹುಳಿ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ನಿಮಗೆ ಯಾವ ರೀತಿ ಹುಳಿ ಬೇಕು ಅನ್ನೋದನ್ನು ನೋಡಿಕೊಂಡು, ನಿಮಗೆ 2 ಬೇಕಾ ಅಥವಾ 4 ಬೇಕಾ ಅನ್ನೋದನ್ನು ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ನನಗೆ ನಾನು 4 ಈರುಳ್ಳಿ ಮತ್ತು ಸ್ವಲ್ಪ ಹುಳಿ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ 4 ಟೊಮೆಟೋನ ಹಾಕ್ಕೊಂಡಿದ್ದೀನಿ. ಮತ್ತು ಖಾರನೂ ನನಗೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು 4 ಮೆಣಸಿನಕಾಯಿಯನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 6 ರಿಂದ 7, ಅದು ಯಾವ ರೀತಿ ಎಷ್ಟು ಸೈಜಲ್ಲಿ ಇರುತ್ತೆ ಅನ್ನೋದನ್ನು ನೋಡ್ಕೊಂಡ್ಬಿಟ್ಟು ಬೆಳ್ಳುಳ್ಳಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ಹಿಟ್ಟಿನಲ್ಲಿ ಹಾಕ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ಇಷ್ಟ ಆದರೆ ಇದು ಬ್ಯಾಟರ್ ರೆಡಿ ಆಗುತ್ತೆ. ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೋಬೇಕು. ಮತ್ತು ಕರಿಬೇವು, ಕೊತ್ತಂಬರಿ, ಜೀರಿಗೆ, ಈ ಟೊಮೆಟೊ, ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ರುಬ್ಕೊಂಡು ಹಾಕ್ಕೊಬೇಕು. ಇದಿಷ್ಟು ಹಿಟ್ಟಿಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಇದಕ್ಕೇ ಸ್ವಲ್ಪ ಅವಲಕ್ಕಿ ಕೂಡ ನಾನು ಹಾಕ್ಕೊಂಡಿದ್ದೇನೆ. ಅವಲಕ್ಕಿ ನೀವು ನೋಡ್ಕೋಬೇಕು, ನಿಮಗೆ ಬೇಕನ್ಸಿದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ನಾನು ಅವಲಕ್ಕಿನ ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಮತ್ತು ಸ್ವಲ್ಪ ಚಟ್ನಿಗಂತೇಳಿ, ಚಟ್ನಿ ಕೊಬ್ಬರಿ ಚಟ್ನಿ ಮಾಡಿಕೊಂಡ್ರೆ ಇದರಲ್ಲಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸೊ ಕೊಬ್ಬರಿ ಚಟ್ನಿಗೆ 1-2 ಮೆಣಸಿನ್ಕಾಯಿ, ಖಾರಕ್ಕೆ ನಿಮಗೆ ಯಾವ ರೀತಿ ಬೇಕು ಖಾರ ಆ ರೀತಿ 2 ಮೆಣಸಿನ್ಕಾಯಿ ಒಂದು ಬಟ್ಲಕ್ಕೆ ಹಾಕ್ಕೊಂಡಿದ್ದೀನಿ ನಾನು. 1-4 ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತು ಕರಿಬೇವು ಕೊತ್ತಂಬರಿಯನ್ನು ಹಾಕ್ಕೊಂಡು ಇದನ್ನು ಚಟ್ನಿ ಮಾಡ್ಕೋಬೋದು. ಇದಿಷ್ಟ ಆದರೆ ಆಯಿತು, ನಿಮಗೆ ಗರಿ ಗರಿಯಾದ ಉತ್ತಪ್ಪ ರೆಡಿಯಾಗುತ್ತೆ. 1-2 ಮಿನಿಟ್ಸ್ ಮುಚ್ಚಿ ಆದಮೇಲೆ ಮತ್ತೆ ಇದನ್ನು ತಿರುವಿ ಹಾಕ್ಕೋಬೇಕು. ಈ ರೀತಿ ಆಗುತ್ತೆ 2 ಮಿನಿಟ್ಸ್ ಅಥವಾ 5 ಮಿನಿಟ್ಸ್, ಫ್ಲೇಮ್ ಯಾವ ರೀತಿ ಇಟ್ಕೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದು ಗರಿ ಗರಿಯಾಗಿ ರೋಸ್ಟ್ ಆಗಿ ಬರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಸೊ 1-5 ನಿಮಿಷ ಅನ್ಕೋಬೋದು, ಇಲ್ಲ 2-3 ನಿಮಿಷನೂ ಸಾಕಾಗುತ್ತೆ. ಸೊ ಅಷ್ಟು ಹೊತ್ತಿಂತನ ನಾವು ಇದನ್ನು ಮುಚ್ಚಿಟ್ರೆ ಈ ರೀತಿ ಗರಿ ಗರಿಯಾಗಿ ಒಂಥರ ಕ್ರಿಸ್ಪಿಯಾಗಿ ಬರುತ್ತೆ. ಇದು ಈ ರೀತಿ ಮತ್ತೆ ನಾವು 2 ನಿಮಿಷ ಇಡ್ಬೋದು. ಈ ರೀತಿ ನಾವು ತಿರುವಿ ಆಲ್ಮೋಸ್ಟ್ ಇದು ಬೆಂದಿರುತ್ತೆ. ಸೊ ಈ ಟೈಮಲ್ಲಿ ನಾವು ಸ್ವಲ್ಪ ಫ್ಲೇಮನ್ನು ಜಾಸ್ತಿ ಇಟ್ಕೋಬೋದು, ಸ್ವಲ್ಪ ಫ್ಲೇಮ್ ಜಾಸ್ತಿ ಇಟ್ಕೊಂಬಿಟ್ಟು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇದು ಬೆಂದಿದೆ ಇವಾಗ, ತಗೊಂಬಿಡೋಣ.
ಅದನ್ನು ಈ ರೀತಿ ರೌಂಡಾಗಿ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿ ಇಡಬೇಕು. ಫ್ಲೇಮನ್ನು ಸಣ್ಣ ಇಟ್ಕೊಂಡಿದ್ದೀವಿ, ಸಣ್ಣ ಉರಿ ಇಟ್ಕೊಂಡ್ಬಿಟ್ಟು ಮುಚ್ಚಿ ಒಂದು 2 ಮಿನಿಟ್ಸ್ ಹೀಗೇ ಇಡಬೇಕು. ನಿಮಗೆ ಯಾವ ರೀತಿ ಮೆತ್ತಗೆ ಬೇಕಂದರೆ 2 ಮಿನಿಟ್ಸ್ ಸಾಕು, ನಿಮಗೆ ಜಾಸ್ತಿ ರೋಸ್ಟಾಗಿ ಬೇಕು ಅಂತ ಹೇಳಿದ್ರೆ ಒಂದು 5 ನಿಮಿಷ ಇಟ್ಕೋಬೇಕಾಗುತ್ತೆ. ಈ ರೀತಿ ಇಟ್ಕೊಳ್ಳಿ, ಇಲ್ಲ ಫ್ಲೇಮನ್ನು ಜಾಸ್ತಿ ಇಟ್ಕೊಂಡು ಒಂದು 2 ಮಿನಿಟ್ಸ್ ರೋಸ್ಟ್ ಮಾಡಿದ್ರಾಯಿತು. ನಿಮಗೆ ಟೈಮ್ ಯಾವ ರೀತಿ ಇರುತ್ತೆ ಆ ರೀತಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಟೈಮ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಸಣ್ಣ ಫ್ಲೇಮಲ್ಲಿ ಭಾಳ ಹೊತ್ತಿನವರೆಗೂ ನಾವು ಇದನ್ನು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ. ಸೊ ನೋಡಿ, ಗರಿ ಗರಿಯಾದ ಉತ್ತಪ್ಪ ಮತ್ತು ಚಟ್ನಿ ರೆಡಿ ಇದೆ ನಮಗೆ. ನೋಡಿ ಯಾವ ರೀತಿ ಬಂದಿದೆ ಅಂತ, ಚೆನ್ನಾಗಿ ಬಂದಿದೆ. ಇದು ಚಟ್ನಿ ಹಚ್ಕೊಂಬಿಟ್ಟು ತಿನ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಇದು ಹೇಳೋದಕ್ಕಿಂತ ನೀವು ಮಾಡಿ ನೋಡಿದರೆ ಚೆನ್ನಾಗಿರುತ್ತೆ. ಸೊ ಮಾಡಿ ತಿಂದು ಆಮೇಲೆ ಕಮೆಂಟ್ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಟೇಕ್ ಕೇರ್.